ಇದನ್ನೆಲ್ಲ ಈಗ ಅತಿಯಾಗಿ ಆಡಬೇಡಿ ಅಂತ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದಾರೆ ತಮ್ಮ ಬುಡುಗ್ ಬಂದಾಗ ಅಂದರೆ ಎಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಹೋಗ್ತಾರೆ ಶಾಸಕರು ಅನ್ನೋ ಒಂದು ಭಯ ಈಗ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇದೆ ನೋಡೋಣ ಯಾರು ಅತಿಯಾಗಿ ಆಡ್ತಾರೆ ಯಾರು ಆಪರೇಷನ್ ಮಾಡ್ತಾರೆ ಸ್ವಲ್ಪ ದಿನ ಆಗಲಿ ಗೊತ್ತಾಗುತ್ತೆ ಎಸ್ ಇನ್ನ ಮುಂದಿನ ಸುದ್ದಿಗೆ ಹೋಗೋಣ ಬಿ ಜೆ ಪಿ ನಾಯಕರು ಒಂದು ರೀತಿ ಅಲರ್ಟ್ ಆಗಿದ್ದಾರೆ ಸದ್ಯಕ್ಕೆ ಅಪ್ಪ ಈಗಂತೂ ನಿದ್ದೆಯಿಂದ ಇದ್ದಂತೆ ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಇಷ್ಟು ದಿನ ಆದಮೇಲೆ ಅದು ಯಡಿಯೂರಪ್ಪ ಅವರೇ ಬರಬೇಕಾಯ್ತು ಪಾಪ ಯಡಿಯೂರಪ್ಪ ಅವ್ರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಮೂಲೆ ಗುಂಪು ಮಾಡಿದರು ನೀವು ಉತ್ಸವ ಮುಹೂರ್ತ ಇಲ್ಲಿ ಸಾಕು ನರೇಂದ್ರ ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಜೆ ಪಿ ನಡ್ಡಾ ಬರ್ತಾರೆ ಎಲ್ಲರೂ ಸಾಮೂಹಿಕ ನಾಯಕ ಅಥವಾ ಹೈಕಮಾಂಡ್ ನಾಯಕರು ಬಂದು ಪ್ರಚಾರ ಮಾಡ್ತಾರೆ ನಾವು ಗೆಲ್ಸ್ಕೊಡ್ತೀವಿ ನೋಡ್ತಾಯಿರಿ ವಿತೌತ್ ವಿಥೌಟ್ ಯಡಿಯೂರಪ್ಪ ಬಿ ಜೆ ಪಿ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಅಂತ ಒಂದು ರೀತಿ ಸವಾಲಾಗದಂತೆ ಅನ್ನಿಸ್ತಾ ಇತ್ತು ಬಟ್ ಅದಕ್ಕೆ ತಕ್ಕ ಉತ್ತರವನ್ನು ಈಗ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಬಿ ಜೆ ಪಿ ಎಲ್ಲಿದೆ ಅಂದ್ ಗೊತ್ತು ಕೊನೆಗೂ ಕೂಡ ಇಷ್ಟ ಇಷ್ಟೆಲ್ಲ ಗೊಂದಲದ ಮಧ್ಯೆ ಯಡಿಯೂರಪ್ಪ ಅವರೇ ಬರಬೇಕಾಯಿತು ಸಭೆಯನ್ನು ಮಾಡಿ ಟಾರ್ಗೆಟ್ ಕೊಟ್ಟಿದ್ದಾರೆ ಕೆಲವರಿಗೆಲ್ಲ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಈ ನಡುವೆ ಡಿ ಕೆ ಶಿವಕುಮಾರ್ ಕೂಡ ಬಿ ಜೆ ಪಿ ನಾಯಕರ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ಗೆ ಇವರು ಕೂಡ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏ ಆಪರೇಷನ್ ಅಸ್ತ ಏನು ವದಂತಿ ಜಾಸ್ತಿ ಆಗ್ತಾ ಇದೆ ಈ ವಿಚಾರವಾಗಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅತಿಯಾಗಿ ಆಡ್ತಾರೆ ಅಂತ ಏನೋ ಹೇಳಿದ್ರಲ್ಲ ಸಿ ಟಿ ರವಿ ಆ ವಿಚಾರ ಮಾತನಾಡಿದ್ದಾರೆ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರವನ್ನು ಬಿ ಜೆ ಪಿ ಉರುಳಿಸಿದ್ದು ಸರಿಯೇ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಕುರಿತು ಮಾತನಾಡಿದಾಗ ಹಳೆಯ ಪಕ್ಷವು ಸಾಗರವಿದ್ದಂತೆ ಅಂದರೆ ಕಾಂಗ್ರೆಸ್ ತುಂಬ ಸಮುದ್ರ ಇದ್ದಂತೆ ಸಾಗರ ಇದ್ದಂತೆ ಕಾಂಗ್ರೆಸ್ ಹಳೆಯ ಪಕ್ಷ ನಾಯಕರು ತಮ್ಮ ರಾಜಕೀಯ ಜೀವನವನ್ನು ನಿರ್ಮಿಸಲು ಬಯಸಿದರೆ ಭಾರತವನ್ನು ಉಳಿಸುವ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದರೆ ಅಗತ್ಯ ಇರುವಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅದನ್ನು ಯಾರಾದರೂ ಕೂಡ ತಡೆಯೋದಕ್ಕೆ ಸಾಧ್ಯನಾ ತಡೀಲಿ ನೋಡಿದರೆ ಬಿ ಜೆ ಪಿ ಶಾಸಕರು ಏನಾದರೂ ಕಾಂಗ್ರೆಸ್ ಬರಂಗಿದ್ರೆ ಅವರನ್ನು ತಡೆಯೋಕ್ಕಾದರೆ ತಡೀಲಿ ಅಂತ ಸವಾಲನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಮಧ್ಯಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರಗಳನ್ನು ಬಿ ಜೆ ಪಿ ಉರುಳಿಸಿದ್ದು ಎಷ್ಟು ಸರಿ ಹಾಗೆ ಮಾಡೋ ಸರಿ ಅಂತ ನೀವು ಭಾವಿಸ್ತಾ ಇದ್ದೀರಾ ಅವ್ರು ಯಾವತ್ತೂ ಸರಿ ಇರಬಹುದು ಅಂತ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಆಡಿದ್ರು ನಾಯಕರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮನ್ನು ಭೇಟಿಯಾಗಲು ಬಂದರು ಅವರ ಜೊತೆ ನಾನು ಮಾತನಾಡಿದ್ದೇನೆ ಅದನ್ನು ಯಾಕೆ ಬಹಿರಂಗಪಡಿಸಬೇಕು ಅಂತ ಸಿ ಏನು ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಸರಿಯಾಗಿ ಟ್ಯಾಂಕ್ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಕಲಿಸ್ಕೊಟ್ಟಿದ್ದು ನಾವು ಆಪರೇಷನ್ ಅಸ್ತವನ್ನ ಸರ್ಕಾರವನ್ನು ಉರುಳಿಸ್ ಇಲ್ಲ ಕೆಲವೊಂದಿಷ್ಟು ಅವರೇ ಅದನ್ನು ಬಂದು ಮೀಟ್ ಇದ್ದಾರೆ ಬಂದಾಗ ಅವರಿಗೆ ಆಹ್ವಾನವನ್ನು ಕೊಡ್ತೀವಿ ಅದ್ರಲ್ಲಿ ತಪ್ಪೇನಿದೆ ಬಿ ಜೆ ಪಿ ಥರ ಕರ್ನಾಟಕದಲ್ಲಿ ಸರ್ಕಾರವನ್ನು ಬೀಳಿಸಿಲ್ಲ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ಬೀಳಿಸಿ ಬೇರೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ ಮಧ್ಯಪ್ರದೇಶದಲ್ಲೂ ಕೂಡ ಸರ್ಕಾರವನ್ನು ಬೀಳಿಸಿ ಬೇರೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ ಆಪರೇಷನ್ ಮಾಡಿ ಇದೆಲ್ಲ ಮಾಡಿ ಸರಿನಾಗಿದ್ದಾರೆ ಬಿ ಜೆ ಪಿಯವರು